ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ನಸೀಬ್ ಚೆನ್ನಾಗಿದ್ರೆ ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಯಾವ ಮಟ್ಟಿಗಾದರೂ ಬೆಳಿಬೋದು ಅನ್ನೋ ಮಾತಿದೆ ಅದರಂತೆ ಇಲ್ಲೊಬ್ಬ ಎಂಟನೇ ಕ್ಲಾಸ್ ಫೇಲು ಕ್ರಿಕೆಟ್ ಅಂದ್ರೇ ಗೊತ್ತಿಲ್ಲ ಆದರೂ ಬೆಟ್ಟಿಂಗ್ ಆಡಿ ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿಯಾಗಿದ್ದಾನೆ ಹೌದು ಬಿಹಾರದಲ್ಲೊಬ್ಬ ಲಕ್ಷ್ಮೀ ಪುತ್ರ ಐ ಪಿ ಎಲ್ ಫ್ಯಾಂಟಸಿ ಅಪ್ಲಿಕೇಶನ್ನಿಂದ ಬರೋಬ್ಬರಿ ಒಂದು ಪಾಯಿಂಟ್ ಐದು ಕೋಟಿ ಗೆದ್ದಿದ್ದಾನೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದ ವೇಳೆ ಬೆಟ್ಟಿಂಗ್ ಆಡಿ ಕೋಟ್ಯಾಧಿಪತಿಯಾಗಿದ್ದಾನೆ ಐ ಪಿ ಎಲ್ ಅನೇಕ ಕ್ರಿಕೆಟಿಗರ ಜೀವನವನ್ನೇ ಬದಲಿಸಿದೆ ಆದರೆ ಎಲ್ನಿಂದಾಗಿ ಕೆಲವು ಸಾಮಾನ್ಯ ಕ್ರಿಕೆಟ್ ಅಭಿಮಾನಿಗಳ ಜೀವನವೂ ಬದಲಾಗ್ತಿದೆ ಅದಕ್ಕೆ ಕಾರಣ ಫ್ಯಾಂಟಸಿ ಆ್ಯಪ್ಗಳು ಅರ್ಥಾತ್ ಬೆಟ್ಟಿಂಗ್ ಆ್ಯಪ್ಗಳು ಈ ಬೆಟ್ಟಿಂಗ್ ನಿಂದ ಅದೆಷ್ಟೋ ಜನ ಮನೆ ಕಳೆದುಕೊಂಡು ಬೀದಿ ಪಾಲಾಗಿರೋರು ಇದ್ದಾರೆ ಆದರೆ ಬಿಹಾರದ ದೀಪು ಓಜಾ ಕಥೆಯಲ್ಲಿ ಆಗಿದ್ದೇ ಬೇರೆ ಈ ಯುವಕ ರಾತ್ರೋರಾತ್ರಿ ಮಿಲಿಯನೇರಾಗಿದ್ದಾನೆ ಇದಕ್ಕೆ ಕಾರಣ ಐ ಪಿ ಎಲ್ ಐ ಪಿ ಎಲ್ ಜೊತೆಗೆ ಫ್ಯಾಂಟಸಿ ಆ್ಯಪ್ಗಳು ರಾರಾಜಿಸುತ್ತಿವೆ ಈ ಅಪ್ಲಿಕೇಶನ್ಗಳಿಂದ ಅನೇಕ ಜನರ ಲಕ್ ಚೇಂಜ್ ಆಗಿದೆ ಪ್ರತಿದಿನ ಈ ಆ್ಯಪ್ಗಳಲ್ಲಿ ಜನರು ಬೆಟ್ಟಿಂಗ್ ಆಡ್ತಾರೆ ಬಿಹಾರದ ಅರಾ ಜಿಲ್ಲೆಯ ಕೋಹಡ ಗ್ರಾಮದ ನಿವಾಸಿ ದೀಪು ಓಜಾರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಆದರೆ ಓಜಾಗೆ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಜ್ಞಾನವಿರಲಿಲ್ಲ ಆದರೂ ಅವರು ಫ್ಯಾಂಟಸಿ ಲೀಗ್ಗಳಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಗೆದ್ದಿದ್ದಾರೆ ಇದು ಅಚ್ಚರಿಯೂ ಹೌದು ಅದೃಷ್ಟವೂ ಹೌದು ಎಂಟನೇ ತರಗತಿ ಫೇಲ್ ಆಗಿದ್ದ ಓಝಾ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಜೀವನ ನಿರ್ವಹಣೆ ಮಾಡ್ತಿದ್ದಾರೆ ಆಗಾಗ ಐ ಪಿ ಎಲ್ ಫ್ಯಾಂಟಸಿ ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಇತ್ತೀಚೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದಲ್ಲೂ ಹಣ ಕಟ್ಟಿದ್ರು ಅವತ್ತು ಕೆ ಆರ್ ಒಂದು ರನ್ನಿಂದ ಗೆದ್ದಿತ್ತು ಇದೇ ವೇಳೆ ಬಿಹಾರದ ಯುವಕ ಆ ಪಂದ್ಯದಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಗೆದ್ದು ಮನೆಗೆ ತೆಗೆದುಕೊಂಡು ಹೋಗಿದ್ರು ಸದ್ಯ ಓಜಾ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದಪ್ಪ ಅದೃಷ್ಟ ಅಂದ್ರೆ ಅಂತ ನೆಟ್ಟಿಗರು ಮಾತಾಡ್ತಿದ್ದಾರೆ ಈ ಸ್ಟೋರಿ ಮುಗಿಸೋಕು ಮುನ್ನ ಒಂದು ಮನವಿ ಕಡ್ಡಾಯವಾಗಿ ಮತದಾನ ಮಾಡಿ ಯೋಗ್ಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ